ಆಗಸ್ಟ್ 20, 2020 ರಾಶಿ ಭವಿಷ್ಯವನ್ನು ನೋಡೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ಕರ್ನಾಟಕ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಪಡೆದುಕೊಳ್ಳಿ. ಮೇಷರಾಶಿ, ಆರೋಗ್ಯದ ಬಗ್ಗೆ ಹೆಚ್ಚಿನ ಜಾಗೃತೆ ವಹಿಸಿರಿ. ಯಾವುದೇ ಕೆಲಸದ ಬಗ್ಗೆ ನಿರ್ಣಯವನ್ನು ಜಾಗೃತೆಯಿಂದ ಪರಿಶೀಲಿಸಿ ಮುಂದುವರಿಯಿರಿ. ಕಾರ್ಯರಂಗದಲ್ಲಿ ತೊಡಕುಗಳನ್ನು ಆತ್ಮಸ್ಥೈರ್ಯದಿಂದ ಎದುರಿಸಿರಿ. ವೃಷಭ ರಾಶಿ, ವೃತ್ತಿರಂಗದಲ್ಲಿ ನೆಮ್ಮದಿ ತೋರಿ ಬಂದರೂ ನಿಮ್ಮ ವಿರೋಧಿಗಳಿಂದ ಕಿರಿಕಿರಿ ತಪ್ಪಲಾರದು. ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟ ಚಟುವಟಿಕೆ ದುಂದು ವೆಚ್ಚಗಳ ಬಗ್ಗೆ ಹಿಡಿತ ಸಾಧಿಸಿರಿ. ಮಿಥುನ ರಾಶಿ, ಪ್ರತಿಕೂಲ ಪರಿಸ್ಥಿತಿ ಪ್ರಬಲ ವಿರೋಧದ ನಡುವೆಯೂ ನಿಮ್ಮ ಕಾರ್ಯ ಯೋಜನೆಯಲ್ಲಿ ಮುನ್ನಡೆ ಇರುತ್ತದೆ. ವೃತ್ತಿರಂಗದಲ್ಲಿ ಹೊಂದಾಣಿಕೆಯಲ್ಲಿ ಮುನ್ನಡೆಯುವುದು ಅಗತ್ಯವಿರುತ್ತದೆ. ಕರ್ಕ ರಾಶಿ, ಸರ್ಕಾರಿ ಕೆಲಸದಲ್ಲಿ ಮುನ್ನಡೆ ಇರುತ್ತದೆ. ಹೆಚ್ಚಿನ ವಿಶ್ವಾಸದಿಂದ ಮುಂದುವರೆದಲ್ಲಿ ಕಾರ್ಯ ಸಾಧನೆಯಾಗಲಿದೆ. ಸಮಯಭಾವದಿಂದ ಸಂಚಾರ ಕಾರ್ಯವನ್ನು ಕೈಬಿಡಬೇಕಾದೀತು. ಜಾಗ್ರತೆ. ಸಿಂಹ ರಾಶಿ, ವೃತ್ತಿರಂಗದಲ್ಲಿ ನಿಮ್ಮ ವಿಶ್ವಾಸದ ದುರುಪಯೋಗವಾದೀತು. ಯೋಗ್ಯ ವಯಸ್ಕರಿಗೆ ಕಂಕಣ ಬಲ ಕೂಡಿ ಬರಲಿದೆ. ಸಾಂಸಾರಿಕವಾಗಿ ನಿಮ್ಮ ಸಮಸ್ಯೆಗಳು ಒಂದೊಂದಾಗಿ ಪರಿಹಾರವಾಗಿ ಸಮಾಧಾನ. ಕನ್ಯಾ ರಾಶಿ, ವಿದ್ಯಾರ್ಥಿಗಳು ಹೆಚ್ಚಿನ ಪ್ರಯತ್ನ ಬಲದಿಂದ ಮುನ್ನಡೆ ಕಾಣಿಯಾರು. ಉದ್ಯೋಗ ವ್ಯವಹಾರಗಳು ಲಾಭಕರವಾಗಲಿದೆ. ನಿಮ್ಮ ಮನೋಕಾಮನೆಗಳು ಒಂದೊಂದಾಗಿ ನೆರವೇರಲಿದೆ. ಶುಭವಿದೆ. ತುಲಾ ರಾಶಿ, ವೃತ್ತಿರಂಗದಲ್ಲಿ ಅತಿ ಶ್ರಮ ಹಾಗೂ ಪ್ರಾಮಾಣಿಕತೆಯಿಂದ ದುಡಿಯುವ ನಿಮಗೆ ಶ್ರೇಯಸ್ಸಿದೆ. ಪದೇ ಪದೇ ಕಂಡುಬರುವ ಕೌಟುಂಬಿಕ ಸಮಸ್ಯೆಗಳಿಂದ ಆತಂಕಗಳು ಎದುರಾದರೂ ತಾಳ್ಮೆ ವಹಿಸಿ. ವೃಶ್ಚಿಕ ರಾಶಿ, ಕೌಟುಂಬಿಕವಾಗಿ ಹಾಗೂ ವ್ಯವಹಾರಿಕವಾಗಿ ಹಲವಾರು ಥರದ ಖರ್ಚು ವೆಚ್ಚಗಳಿಂದ ನೀವು ಸ್ವಲ್ಪ ಅಡಚಣೆಗೆ ಸಿಲುಕುವ ಸಂಭವವಿದೆ. ಕೌಟುಂಬಿಕವಾಗಿ ಪತ್ನಿ ಮಕ್ಕಳ ಸಹಕಾರ ನಿಮಗೆ ಶ್ರೀರಕ್ಷೆ. ಧನುರಾಶಿ, ಸಮಯ ಸಾಧಕ ಹಿತಶತ್ರು ಜನರು ನಿಮಗೆ ಸಾಕಷ್ಟು ಕಷ್ಟನಷ್ಟಗಳ ತೊಂದರೆಯನ್ನು ಉಂಟು ಮಾಡಿದರು. ಅದನ್ನು ಎದುರಿಸುವ ಛಾತಿ ನಿಮಗಿದೆ. ಅಡ್ಡಿ ಆತಂಕಗಳನ್ನು ಹಿಂದೊಡ್ಡಿ ಮುನ್ನಡೆಯಿರಿ. ಮಕರ ರಾಶಿ, ನಿಮಗೆ ಅನಿರೀಕ್ಷಿತವಾಗಿ ಪ್ರವಾಸ ಬಂದೊದಗಬಹುದು. ಕಾರ್ಯಕ್ಷೇತ್ರದಲ್ಲಿ ಮಾನಸಿಕ ಒತ್ತಡಗಳು ಖರ್ಚು ವೆಚ್ಚಗಳ ಹೆಚ್ಚಳ ಆಗಾಗ ಮಾನಸಿಕ ಅಶಾಂತಿಗೆ ಈಡು ಮಾಡಲಿದೆ. ಅಭಿವೃದ್ಧಿ ತೋರಿಬರಲಿದೆ. ಕುಂಭರಾಶಿ, ನಾನಾ ರೀತಿಯಲ್ಲಿ ತೋರಿಬರುವ ಅಡ್ಡಿ ಆತಂಕಗಳನ್ನು ಸಮರ್ಥವಾಗಿ ನಿಭಾಯಿಸಲು ಧೈರ್ಯದಿಂದ ಮುಂದುವರಿಯಬೇಕು. ಹಾಗೆ ಆರೋಗ್ಯದ ಬಗ್ಗೆ ಆದಷ್ಟು ಜಾಗ್ರತೆಯಲ್ಲಿರುವುದು ಉತ್ತಮ. ಮೀನರಾಶಿ, ಉದ್ಯೋಗ ವ್ಯವಹಾರದಲ್ಲಿ ಧೈರ್ಯದಿಂದ ಮುಂದುವರೆದಲ್ಲಿ ನಿಮ್ಮ ಮನೋಕಾಮನೆಗಳು ಇಷ್ಟಾರ್ಥವನ್ನು ಪಡೆಯಲಿದೆ. ಹಿಂದಿನ ದಿನಗಳಿಗಿಂತ ಎಷ್ಟೋ ಸುಧಾರಣೆ ತೋರಿ ಬರುವ ದಿನಗಳಿವು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ಕರ್ನಾಟಕ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.